ಪೃಥ್ವಿ ಕ್ಯಾರೆಕ್ಟರ್ ಬಗ್ಗೆ ಅಂತೂ ಐ ಥಿಂಕ್ ನೋ ಸಿನಿಮಾ ನೋಡಿ ಮುಗಿಯೋಷ್ಟರಲ್ಲ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಪಾಪ ಅನ್ಸುತ್ತ ಅದು ಒಂದು ನಾಟಿನೆಸ್ ಇದೆ, ಕ್ಯೂಟ್ನೆಸ್ ಇದೆ, ವೆರಿ ಕ್ಯೂಟ್ ಆ್ಯಂಡ್ ಲವ್ಲಿ ಕ್ಯಾರೆಕ್ಟರ್. ಆ್ಯಂಡ್ ಓವರಾಲ್ ವಿಜಯ್ ಮಿಲ್ಟನ್ ಥಾಟ್ ಪ್ರೊಸೆಸ್ ತುಂಬ ಇಷ್ಟ ಆಯಿತು. ಕತೆ ಥಾಟ್ ಪ್ರೊಸೆಸ್ ಎಲ್ಲ ಭಾಳ ಅದಕ್ಕೆ ನಮ್ಗೆ ಅಟ್ರಾಕ್ಟ್ ಆಗಿದ್ದು ಫಸ್ಟ್, ಅದು ರೀಸನ್ ಅದೆ. ಯಾಕಂದರೆ ಈ ಪ್ರತಿ ಇವಾಗ 100 ಸಿನಿಮಾ ದಾಟಿದ ಮೇಲೆ ನಾವೇನು ಮಾಡಬೇಕು, ಇದು ಮಾಡಿಲ್ಲ ಅದು ಮಾಡಬೇಕು, ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಮಾಡೋದು ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಈ ಥರ ಒಂದು ಅಪರೂಪವಾದ ಒಂದು ಕತೆ ಬಂದಾಗ ಏನಾಗುತ್ತೆ ಅಂದರೆ ಓ ಎಸ್ ವಿಲ್ ಡು. ಅಂದರೆ ಯೂಶ್ವಲಿ ಒಂದು ಅದೊಂದು ಸೆಲೆಬ್ರೇಷನ್ನು, ಹೀರೋ ಸೆಲೆಬ್ರೇಷನ್ನು, ಹೀರೋಯಿಸಮ್ ಸೆಲೆಬ್ರೇಷನ್, ಆ ಥರದ್ದು ಸಿನಿಮಾಗಳ ಮಧ್ಯ ಒಂದು ತುಂಬಾ ಸೀರಿಯಸ್ ಆಗಿ ಕ್ವಶನ್ ಎತ್ತುವಂತ ಒಂದು ಸಿನಿಮಾ, ಹೌದು ಸೀರಿಯಸ್ ಆಗಿ ಯೋಚನೆ ಮಾಡಿ 100% ಸುತ್ತಮುತ್ತ ಹಿಂಗೆ ನಡೀತಿದೆ, ಯೋಚನೆ ಮಾಡಿ ಸೊಸೈಟಿಲಿ ಹೆಂಗಿರಬೇಕು. ಯಾಕಂದ್ರೆ ಕನಸು ಕಾಣಬೇಕು, ಬಟ್ ಕನಸು ಕಾಣಬೇಕಾದ್ರೆ ಕನಸಲ್ಲೂ ಕಂಡ ಮೇಲೆ ಅದನ್ನು ಪ್ರಾಪರಾಗಿ ನೆರವೇರ್ಸಕ್ಕೆ ನೋಡ್ಕೋಬೇಕು. ಎಲ್ಲೋ ಒಂದು ಕಡೆ ಕ್ರಿಕೆಟ್ ಬೇಸ್ ಬರುತ್ತೆ, ಆ ಕ್ರಿಕೆಟ್ ಬೇಸ್ ತಲೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಡವಟ್ಟಾಗುತ್ತೆ ಲೈಫಲ್ಲಿ. ಆ ಎಡವಟ್ಟೇ ಒಂದು ಸೊಸೈಟಿಗೆ ಯಾವ ರೀತಿ ಬದಲಾವಣೆ ತರುತ್ತೆ. ಆಮೇಲೆ ಲಾಸ್ಟ್ ಬಂದು ಇದಕ್ಕೆಲ್ಲ ಆನ್ಸರ್ ಯಾಕೆ ನಮ್ಮಲ್ಲೇ ಇದೆ, ನಾವೇ ಅನ್ಕೊಂಬಿಟ್ರೆ ಆಯಿತು. ಬಟ್ ನಾವಿನ್ನೂ ಅನ್ಕೊಂಡಿರ್ತೀವಿ ಎಸ್ ಏ ಇದು ಮಾಡಿದಾನಷ್ಟೇ, ಏನೂ ಆಗಿಲ್ವಲ್ಲ, ನಥಿಂಗ್ ಹ್ಯಾಸ್ ಹ್ಯಾಪೆಂಡ್, ನೋ ಇಟ್ಸ್ ಜಸ್ಟ್ ದಿಸ್ ಒನ್, ನಥಿಂಗ್ ಹ್ಯಾಸ್ ಹ್ಯಾಪನ್ ಅದೇ ದೊಡ್ಡ ತಪ್ಪು. ಬಟ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ದಟ್, ಅದೇ ಒಂದು ದೊಡ್ಡ ತಪ್ಪು ಅಂತ ಅಟೆಂಪ್ಟೇ ರಾಂಗ್ ಅಂತ ಹೇಳ್ತಾರೆ. ಆ ಅಟೆಂಪ್ಟಲ್ಲೇ ನಾವು ಕೈ ಇಟ್ಬಿಟ್ರೆ ತಪ್ಪು ನಡೆಯಲ್ಲ ಯಾಕೆ ಅನ್ನೋದು. ದಟ್ ಪಾಯಿಂಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ಲಿ ಸೆಡ್ ಇನ್ ದಿಸ್ ಫಿಲಮ್. ಅದನ್ನು ಭಾಳ ಏನು ನಮ್ಮೊಂದು ಯು ಕ್ಯಾಂಟ್ ಸೇ ಪ್ರಾಪರ್ ಸಿಟಿ ಫಿಲಮ್ ಅವ್ರ ಪಕ್ಕ ರೂರಲ್ ಫಿಲಮ್, ಮಿಡಲ್ ವೈಸ್ಲಿ ಒಂದು ಲವ್ಲಿ ಸ್ಮಾಲ್ ಟೌನ್, ಒಂದು ಟೌನು, ಒಂದು ಪಟ್ಟಣ ಇರ್ಬೋದು, ಸೇ ಅರೌಂಡ್ ಸಮ್ವೇರ್ ನಿಯರ್ ಕಾರವಾರ್, ಒಂದು ಜಾಗದಲ್ಲಿ ನಡೆಯುವಂಥ ಒಂದು ಸುಂದರವಾದ ಕತೆ. ಒಬ್ಬ ಏನಂತೀವಿ ಯಾವುದೋ ಒಂದು ಬೆಂಗಳೂರು ಪಕ್ಕನೋ ಇಲ್ಲ ಮೈಸೂರು ಪಕ್ಕನೋ ಇರೋ ಹುಡುಗ ಒಂದು ಟ್ರಾವೆಲ್ ಸ್ಟಾರ್ಟ್ ಆಗಿ ಬಂದಾಗ ಅಲ್ಲೊಂದು ಒಬ್ಬ ಮನುಷ್ಯ ಇರ್ತಾನೆ, ಅವನಲ್ಲಿ ಏನು ಕಂಡ ಇವನು ಹೀರೋ ನಿಮ್ಮ ಪಾತ್ರದಲ್ಲಿ, ಆಮೇಲೆ ಇನ್ನೊಬ್ಬ ಕ್ಯಾರೆಕ್ಟರ್ ಅಲ್ಲಿ ಸಿಗ್ತಾನೆ ಎಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಅವನಲ್ಲಿ ಏನು ಕಂಡ. ಸೊ ಲಾಟ್ ಆಫ್ ಥಿಂಗ್ಸ್ ಅದೇ. ಆ್ಯಂಡ್ ಅವನೂ ಅಷ್ಟೇ ಸಿಂಪಲ್ಲಾಗಿ ತೋರಿಸ್ಬಿಟ್ಟ ಹೀರೋ ಅಂದ ತಕ್ಷಣ ಅವ್ನಿಗೆ ಆಸೆ, ಅವನಿಗೂ ಆಸೆ ಇದೆ, ಆಕಾಂಕ್ಷೆ ಇದೆ. ಆಮೇಲೆ ಈವನ್ ಹೀರೋಯಿನ್ ಕ್ಯಾರೆಕ್ಟರ್ಗೂ ಅವ್ರಿಗೂ ಒಂದು ಆಸೆ ಇದೆ, ಆಕಾಂಕ್ಷೆ ಇದೆ. ಬಟ್ ಎಲ್ಲರಲ್ಲೂ ಒಂದೊಂದು ಸ್ಟೋರಿ ಇದೆ. ಆ್ಯಂಡ್ ಐ ಥಿಂಕ್ ಈ ಪೊಲಿಟಿಕ್ಸ್ ಇಶ್ಯೂನು ಅಡ್ರೆಸ್ ಮಾಡುತ್ತಲ್ಲ, ಅಂದರೆ ಒಂದು ಇನ್ನೋಸೆಂಟಾಗಿ ನಡೀತಿರೋ ಒಂದು ಇದರಲ್ಲಿ ಒಂದು ಸಣ್ಣ ರಾಜಕೀಯ ಎಂಟರ್ ಆದರೆ ಏನೇನೆಲ್ಲ ಆಗ್ಬೋದು ಅನ್ನೋ. ಯೂಶ್ವಲಿ ಅದು ಅದು ಸಹಜವಾಗೇ ಈಗಿನ ಸೊಸೈಟಿಲಿ ಅದು ಸಹಜವಾಗಿ ಆಗ್ಬಿಟ್ಟಿದೆ. ಅದನ್ನು ಅದರಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅಂದರೆ ಎಲ್ಲ ನಾವು ಬೇರೆಯವ್ರು ಬಂದ್ಬಿಟ್ಟು ನಾವೇನು ಗಿಟ್ಸ್ಕೋಬೋದು ಅನ್ನೋದಕ್ಕೆ ಒಂದು ಮಿಡಲ್ ಪರ್ಸ್ ಮೀಡಿಯೇಟರ್ ಅಂತ ಬಂದಾಗ ಮೀಡಿಯೇಟರ್ ವಿಲ್ ಪ್ಲೇ ರಾಂಗ್ ಗೇಮ್ ಸಮ್ಟೈಮ್ಸ್. ಒಬ್ಬ ಒಳ್ಳೆಯವನ್ನು ಕೆಡ್ಸಕ್ಕೆ ನೋಡ್ತಾರೆ, ಒಳ್ಳೆ ದಾರಿ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಚಿತ್ ಏನು ಮಾಡೋದು ಅನ್ನೋದು ಒಂದು ಪಝಲ್ ಇದೆಯಲ್ಲ ಕ್ಯಾರೆಕ್ಟರ್ಗೆ, ಅದೊಂದು ತುಂಬ ಚೆನ್ನಾಗಿದೆ ಈ ಪಿಕ್ಚರ್ನಲ್ಲಿ.